Let's get into the word of God. ದೇವರ ವಾಕ್ಯಕ್ಕೆ ಹೋಗೋಣ. And it's such a joy to hear from God's word, right? ದೇವರ ವಾಕ್ಯವನ್ನು ಕೇಳುವುದರಲ್ಲಿ ತುಂಬಾ ಸಂತೋಷವಾಗಿದೆ ಅಲ್ವಾ? Amen. Amen. It's our life. ಅದು ಜೀವವಾಗಿದೆ. The fountain of life has been given to us. ಆ ಜೀವದ ಬುಗ್ಗೆ ನಮಗೆ ಕೊಡಲ್ಪಟ್ಟಿದೆ. Amen. So let's just receive God's word with all diligence and with all fear and trembling. Devara vakyavannu ondu ganateyinda baya bhaktiyinda naavu kelona. Amen. Amen. So can we just lift up our Bibles and let's declare, come on church, let's all lift up our Bibles and tell, this is my Bible. ಸತ್ಯವೇದವನ್ನು ಎತ್ತಿ ಹೇಳೋಣ, ಇದು ನಮ್ಮ ನನ್ನ ಸತ್ಯವೇದ. I know what it says I am. ನಾನು ಯಾವ ರೀತಿ ಎಂಬುದಾಗಿ ಇದು ನನಗೆ ಹೇಳಿಕೊಡುತ್ತೆ. ಐ ಆಮ್ ವಾಟ್ ಇಟ್ ಸೇಸ್ ಐ ಆಮ್. ನಾನು ಯಾವ ರೀತಿಯಾಗಿದ್ದೇನೆ ಎಂಬುದಾಗಿ ನನಗೆ ಹೇಳುತ್ತೆ. ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ದಟ್ ದಿಸ್ ಬುಕ್ ಸೇಸ್. ಈ ಪುಸ್ತಕ ಹೇಳುವುದೆಲ್ಲವನ್ನು ನನ್ನಿಂದ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಮೈ ಮೈಂಡ್ ಇಸ್ ಅಲರ್ಟ್. ನನ್ನ ಮನಸ್ಸು ತುಂಬಾ ಅಲರ್ಟ್ ಆಗಿರುತ್ತೆ. ಮೈ ಹಾರ್ಟ್ ಇಸ್ ಅಲರ್ಟ್. ಕಮ್ ಆನ್ ಸೀ, ಮೈ ಹಾರ್ಟ್ ಇಸ್ ಅಲರ್ಟ್. ನನ್ನ ಹೃದಯ ಅಲರ್ಟ್ ಆಗಿರುತ್ತೆ. ಮೈ ಬಾಡಿ ಇಸ್ ಅಲರ್ಟ್. ನನ್ನ ದೇಹ ಅಲರ್ಟ್ ಆಗಿರುತ್ತೆ. ಅಂಡ್ ಐ ರಿಸೀವ್ ದ ವರ್ಡ್ ಆಫ್ ಗಾಡ್. ನಾನು ಈ ಒಂದು ವಾಕ್ಯವನ್ನು ಗ್ರಹಿಸುವುದಕ್ಕೆ ಶಕ್ತಳಾಗಿದ್ದೇನೆ. ಐ ರಿಸೀವ್ ಗಾಡ್ಸ್ ಲಿವಿಂಗ್ ವರ್ಡ್ ಇನ್ ಟು ಮೈ ಸ್ಪಿರಿಟ್, ಸೋಲ್ ಅಂಡ್ ಬಾಡಿ. ನನ್ನ ಆತ್ಮ ಪ್ರಾಣ ಶರೀರಕ್ಕೆ ಈ ಒಂದು ವಾಕ್ಯ ತೆಗೆದುಕೊಳ್ಳುವುದಕ್ಕೆ ನಾನು ಸಿದ್ಧಳಾಗಿದ್ದೇನೆ. ಎರಡು ಪೇತ್ರ ಒಂದನೇ ಅಧ್ಯಾಯ ಎರಡರಿಂದ ನಾಲ್ಕನೇ ವಾಕ್ಯಕ್ಕೆ ತಿರುಗಿಸಿಕೊಳ್ಳೋಣ. ದಿಸ್ ಇಸ್ ಒನ್ ಆಫ್ ಮೈ ಫೇವರೇಟ್ ಸ್ಕ್ರಿಪ್ಚರ್ಸ್. ಇದು ನನಗೆ ತುಂಬಾ ಇಷ್ಟವಾದಂತ ಒಂದು ವಾಕ್ಯದ ಭಾಗ. ಅಂಡ್ ವೆನ್ ಐ ವಾಸ್ ಜಸ್ಟ್ ಆಸ್ಕಿಂಗ್ ದಿ ಲಾರ್ಡ್ ವಾಟ್ ಟು ಶೇರ್ ಅಂಡ್ ಗಾಡ್ ಜಸ್ಟ್ brought these words into my mind. ನಾನು ದೇವರ ಬಳಿ ನಾನು ಏನನ್ನು ಕುರಿತಾಗಿ ಹೇಳಬೇಕು ಎಂಬುದಾಗಿ ಕೇಳಿದಾಗ ದೇವರು ಈ ಒಂದು ವಾಕ್ಯವನ್ನು ನನ್ನ ಮನಸ್ಸಿಗೆ ಕೊಟ್ಟರು. Shall we all turn our Bibles to 2 Peter chapter 1 verse 2 to 4 and we'll all read it together. ನಮ್ಮ ಸತ್ಯವೇದವನ್ನು ಎರಡು ಪೇತ್ರ ಒಂದನೇ ಅಧ್ಯಾಯ ಎರಡರಿಂದ ನಾಲ್ಕನೇ ವಾಕ್ಯ ತನಕ ಓದೋಣ. We'll read it with life. ಜೀವವಾಗಿ ನಾವು ಇದನ್ನ ಓದೋಣ. Amen. Amen. Grace and peace be multiplied to you in the knowledge of God and of Jesus our Lord, as his divine power has given to us all things that pertain to life and godliness through the knowledge of him who called us by glory and virtue, by which have been given to us exceedingly great and precious promises, that through these you may be partakers of the divine nature, having escaped the corruption that is in the world through lust. You know, some of us would have imagined, what great about these verses? It's one of the favorite scriptures of revival. What's that? ಕೆಲವೊಬ್ಬರು ಯೋಚನೆ ಮಾಡ್ತಿರ್ಬೋದು, ಇದರಲ್ಲಿ ಏನ್ ವಿಶೇಷವಾಗಿದೆ, ಇದು ಹೇಗೆ ಇವ್ರಿಗೆ ಇಷ್ಟವಾದ ವಾಕ್ಯಗಳಾಗುತ್ತೆ ಎಂಬುದಾಗಿ. Okay, let's just dive into it. ನಾವು ಇದರ ಕುರಿತಾಗಿ ಆಳವಾಗಿ ನೋಡೋಣ. God's divine power has given us everything. ದಿವ್ಯ ಶಕ್ತಿಯು ನಮಗೆ ಎಲ್ಲವನ್ನು ಕೊಡುತ್ತೆ. ಟು ಲೈಫ್ ಅಂಡ್ ಗಾಡ್ಲಿನೆಸ್, ಜೀವಕ್ಕೂ ಭಕ್ತಿಗೂ ಬೇಕಾದದೆಲ್ಲವನ್ನು ಕೊಡುತ್ತೆ. ಯು ನೋ, ಫಾರ್ ಅವರ್ ಲೈಫ್ ಅಂಡ್ ಟು ಲೀಡ್ ಎ ಗಾಡ್ಲಿ ಲೈಫ್ ಆಲ್ರೆಡಿ ಎವ್ರಿಥಿಂಗ್ ಹ್ಯಾಸ್ ಬೀನ್ ಗಿವನ್ ಬೈ ಗಾಡ್. ನಮ್ಮ ಜೀವಿತಕ್ಕೂ ನಮ್ಮ ಭಕ್ತಿಗೂ ಬೇಕಾದಂತ ಎಲ್ಲವನ್ನು ದೇವರು ಈಗಾಗಲೇ ಕೊಟ್ಟಿದ್ದಾನೆ. ಅಂಡ್ ವರ್ಸ್ 2 ಅಂಡ್ ವರ್ಸ್ 3 ಟಾಕ್ಸ್ ಅಬೌಟ್ ದ ನಾಲೆಜ್ ಆಫ್ ಗಾಡ್. ಎರಡನೇ ವಾಕ್ಯ ಮತ್ತು ಮೂರನೇ ವಾಕ್ಯ ಬಂದು ದೇವರ ಜ್ಞಾನದ ಕುರಿತಾಗಿ ಮಾತಾಡುತ್ತದೆ. ಓಕೆ, ಸೊ ದ ನೋಯಿಂಗ್ ಗಾಡ್, ದ ನಾಲೆಜ್ ಆಫ್ ಅ ಗಾಡ್ ಇಸ್ ದ ಕೀ ಫಾರ್ ನೋಯಿಂಗ್ ಎವ್ರಿಥಿಂಗ್ ಅಂಡ್ ಫಾರ್ ಗೆಟ್ಟಿಂಗ್ ಎವ್ರಿಥಿಂಗ್ ಇನ್ ಅವರ್ ಲೈಫ್. For life and godliness. ದೇವರ ಕುರಿತಾದಂತ, ದೇವರನ್ನು ತಿಳಿದುಕೊಳ್ಳುವುದಂತ ಕುರಿತಾದಂತ ಜ್ಞಾನ ನಮಗೆ ಇದ್ದರೆ ಪ್ರತಿಯೊಂದನ್ನು ತಿಳಿದುಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡುತ್ತಾರೆ. When I know him, other things will become nothing. ದೇವರನ್ನು ನಮಗೆ, ನಾವು ದೇವರನ್ನು ತಿಳಿದುಕೊಂಡಾಗ ಬೇರೆ ಎಲ್ಲವೂ ನಮಗೆ ವ್ಯರ್ಥವಾಗಿ ತೋರುತ್ತದೆ. There's a lot of difference between knowing him and knowing about him. ದೇವರನ್ನು ತಿಳಿದುಕೊಳ್ಳುವುದು ಮತ್ತು ದೇವರ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ತುಂಬಾ ವ್ಯತ್ಯಾಸವಿದೆ. ಯು ನೋ, ದೀಸ್ ಡೇಸ್ ವಿ ಆಲ್ ವಾಂಟ್ ಟು ಜಸ್ಟ್ ಕ್ಲಿಕ್ ಆನ್ ಟು ಸಮ್ ಯೂಟ್ಯೂಬ್ ಮೆಸೇಜ್ ಅಂಡ್ ಜಸ್ಟ್ ಯು ನೋ ವಿ ನೋ ಅಬೌಟ್ ಹಿಮ್. ನಾವು ಈ ಇತ್ತೀಚಿನ ದಿನಗಳಲ್ಲಿ ದೇವರ ಬಗ್ಗೆ ಹೇಳುವಾಗ, ಅದರ ಕುರಿತಾಗಿ ಮಾತಾಡುವಾಗ, ಓ ನನಗೆ ದೇವರ ಬಗ್ಗೆ ಗೊತ್ತು ಎಂಬ. ವಿ ಜಸ್ಟ್ ಕ್ಲಿಕ್ ಆನ್ ಟು ಯೂಟ್ಯೂಬ್. ಯೂಟ್ಯೂಬ್ ಅನ್ನು ನಾವು ತೆಗೆದು ನೋಡಬೇಕಾರೆ, ನೋಡುವಾಗ ಗೊತ್ತಾಗುತ್ತದೆ. ನೋ,
like we want to know, you know, we just go into YouTube. ನಾವು YouTube ಅನ್ನು ನೋಡುವಾಗ YouTube ಅಲ್ಲಿ ಹೋಗಿ ಓಕೆ ಜಸ್ಟ್ ಇರುವ ಎಲ್ಲ ಮೆಸೇಜ್ ನ ಕ್ಲಿಕ್ ಮಾಡಿ ಓಕೆ ಓಕೆ ಓ ಐ ನೋ ಐ ಹ್ಯಾವ್ ಹರ್ಡ್ ಅಬೌಟ್ ಗಾಡ್ ನಾನು ನಾವು ಯೂಟ್ಯೂಬ್ ಅಲ್ಲಿ ಹೋಗಿ ಪ್ರತಿಯೊಂದನ್ನು ಸಂದೇಶಗಳನ್ನೆಲ್ಲ ಕೇಳಿಸ್ಕೊಂಡಾದ್ಮೇಲೆ ಓ ನಂಗೆ ದೇವರ ಬಗ್ಗೆ ಗೊತ್ತಾಯ್ತು ಇವಾಗ ಎಂಬುದಾಗಿ ಹೇಳ್ತೇವೆ ದೇರ್ಸ್ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ನೋಯಿಂಗ್ ಹಿಮ್ ಅಂಡ್ ನೋಯಿಂಗ್ ಅಬೌಟ್ ಹಿಮ್ ದೇವರ ಬಗ್ಗೆ ತಿಳಿದುಕೊಳ್ಳುವುದಕ್ಕೂ ದೇವರನ್ನು ತಿಳಿದುಕೊಳ್ಳುವುದಕ್ಕೂ ತುಂಬಾ ವ್ಯತ್ಯಾಸವಿದೆ ಯು ನೋ ಐ ಹ್ಯಾವ್ ಕಮ್ ಹಿಯರ್ ಅಂಡ್ ಐವ್ ಟೋಲ್ಡ್ ಸೋ ಮಚ್ ಅಬೌಟ್ ಐರ್ಲೆಂಡ್ ಅಂಡ್ ಯು ನೋ ಯು ಕೆ ಆಲ್ ನಾನು ಇಲ್ಲಿ ಬಂದು ಐರ್ಲೆಂಡ್ ಮತ್ತೆ ಯು ಕೆ ಇದರ ಬಗ್ಗೆ ಎಲ್ಲ ನಿಮಗೆ ತುಂಬಾ ಹೇಳ್ತಾ ಇರ್ತೇನೆ ಇಂಡೀಡ್ ಐರ್ಲೆಂಡ್ ಇಸ್ ಪಾರ್ಟ್ ಆಫ್ ಯು ಕೆ ಸೊ ಅಬೌಟ್ ಯು ಕೆ ಲೈಕ್ ಐ ಹ್ಯಾವ್ ಟೋಲ್ಡ್ ಸೋ ಮೆನಿ ಥಿಂಗ್ಸ್ ಅಬೌಟ್ ಇಟ್ ನಾನು ಈ ದೇಶಗಳ ಕುರಿತಾಗಿ ಎಲ್ಲ ನಿಮಗೆ ತುಂಬಾ ಹೇಳ್ತಾ ಇರ್ತೇನೆ ಬಟ್ ಆದರೆ ಯು ನೋ ದರ್ಸ್ ಲಾಟ್ ಆಫ್ ಡಿಫರೆನ್ಸ್ ವೆನ್ ಯು ಗೋ ಡೈರೆಕ್ಟ್ಲಿ ದೇರ್ ಅಂಡ್ ಜಸ್ಟ್ ಸೀ ದಟ್ ಅಂಡ್ ಯು ನೋ ಎಂಜಾಯ್ ದಟ್ ಆದರೆ ನಾವು ಹೋಗಿ ಅಲ್ಲಿ ಆ ಕಾರ್ಯಗಳನ್ನು ನೋಡಿ ಅದನ್ನು ಎಂಜಾಯ್ ಮಾಡ್ಬೇಕಾದ್ರೆ ನಮಗೆ ಅದರ ಬಗ್ಗೆ ಇನ್ನೂ ಚೆನ್ನಾಗಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ರೀತಾ ವಾಸ್ ಟೆಲ್ಲಿಂಗ್ ಲೈಕ್ ದಿಸ್ ಒನ್ ಚಾನೆಲ್ ವಿಚ್ ಟೇಕ್ಸ್ ಯು ಟು ಎವ್ರಿ ನೇಷನ್ ಒಂದು ಚಾನೆಲ್ ಇದೆ ಅದು ನಿಮ್ಮನ್ನು ಎಲ್ಲಾ ದೇಶಕ್ಕೂ ಕರೆದುಕೊಂಡು ಹೋಗುತ್ತದೆ ಶಿ ವಾಸ್ ಟೆಲ್ಲಿಂಗ್ ಲೈಕ್ ಯು ನೋ ಐ ಸಾ ದುಬೈ ಎವ್ರಿಥಿಂಗ್ ಅಕ್ಕ ರೀತಾ ಆಂಟಿ ಬಂದು ಅದರ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ ನನ್ಗೆ ದುಬೈ ಬಗ್ಗೆ ಎಲ್ಲ ಗೊತ್ತು ಎಂಬುದಾಗಿ ಹೇಳಿದ್ರು ಅದನ್ನು ನೋಡಿ ನೋ ನೋ ಎಲ್ಲ ಗೊತ್ತಿಲ್ಲ ಐ ಜಸ್ಟ್ ಸಾ ನಾನು ಅದನ್ನ ನೋಡಿದೆ ನಂಗೆ ಗೊತ್ತಾಯ್ತು ಎಂಬುದಾಗಿ ಹೇಳಿದ್ರು ಬಟ್ ದಿಸ್ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಸೀಯಿಂಗ್ ಇನ್ ಯೂಟ್ಯೂಬ್ ಅಂಡ್ ಮೀ ಗೋಯಿಂಗ್ ದೇರ್ ಅಂಡ್ just enjoying get to know what is dubai nanu, how is dubai nanu youtube alli nodi adara bage kelidanta karyakku nanu swataha alle hogi karyagalannu noduvudakku bahala vyathyasavide in the same way ade reetiyalli I can hear about god so much nanu devara bage kelikolluvudu thumba ide okay I can't hear about God so much. Devara bage tilidukol kelabahudu. Okay, devara bage aneka karyagalannu kelabahudu. But adare we it does lot of difference when I taste him, when I know him personally. Adare devaranu ruchisi nodbekare avaranu vyaktikavagi navu ondu sambandhavanu belesukolluvaga namage adara bage innu chennagi gottagutade. Can we just ask our neighbor, do you know him or do you know about him? ನಾವು ನಮ್ಮ ಪಕ್ಕದವರ ಹತ್ರ ಕೇಳೋಣ ನಮಗೆ ದೇವರ ಬಗ್ಗೆ ಗೊತ್ತಾ ಅಥವಾ ದೇವರ ಬಗ್ಗೆ ದೇವರ ಗೊತ್ತಾ ದೇವರ ಬಗ್ಗೆ ಗೊತ್ತಾ ದೇವರನ್ನು ಗೊತ್ತಾ ದೇವರ ಬಗ್ಗೆ ಗೊತ್ತಾ ಅಥವಾ ದೇವರನ್ನು ಗೊತ್ತಾ ಎಂಬುದಾಗಿ ಕೇಳೋಣ ಓಕೆ ಸೊ ಕ್ಯಾನ್ ವಿ ಜಸ್ಟ್ ಟರ್ನ್ ಅವರ್ ಬೈಬಲ್ಸ್ ಟು ಫಿಲಿಪ್ಪಿಯನ್ಸ್ ಚಾಪ್ಟರ್ 3 ವರ್ಸ್ 8 ಟು 11 ನಮ್ಮ ಸತ್ಯವೇದವನ್ನು ಫಿಲಿಪ್ಪ 3ನೇ ಅಧ್ಯಾಯ 8 ರಿಂದ 11ನೇ ವಾಕ್ಯ ತನಕ ದಿಸ್ ಇಸ್ ಎ ವಂಡರ್ಫುಲ್ ಸ್ಕ್ರಿಪ್ಚರ್ ವೇರ್ the great man of god he talks about knowing god illi devara manushyanu idara kuritagi devara bage tilidukolluvudannu heltare okay yes indeed I also count all things lost for the excellence of the knowledge of christ jesus my lord for whom I have suffered the loss of all things and count them as rubbish that I may gain christ and be found in him not having my own righteousness which is from the law but that which is through faith in christ the righteousness which is from god by faith that I may know him and the power of his resurrection the fellowship of his sufferings being conformed to his death if by any means I may attain to the resurrection from the dead you know he just talks about knowing god and the excellence of knowing him ದೇವರನ್ನು ತಿಳಿದುಕೊಳ್ಳುವುದರ ಬಗ್ಗೆ ಇಲ್ಲಿ ತುಂಬಾ ಚೆನ್ನಾಗಿ ಅವರು ಹೇಳ್ತಾ ಇದ್ದಾರೆ am I thoroughly acquainted with god ದೇವರ ದೇವರ ಜೊತೆ ಅದರ ಕುರಿತಾದಂತ ತಿಳಿದುಕೊಳ್ಳುವಂತ ಜ್ಞಾನ ನನಗೆ ಇನ್ನು ಚೆನ್ನಾಗಿ ಬೇಕು ಸೊ ಆತನ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಲೈಕ್ ಆತನು ಯಾರು ಆತನು ಹೇಗೆ ಇರ್ತಾರೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಾ ಲೈಕ್ ಆತನು ಹೇಗೆ ಅಂತ ನಮಗೆ ಗೊತ್ತಾ ಓಕೆ understanding the remarkable wonders of his person more completely
ಆ ದೇವರು ಮಾಡುವಂತ ಎಲ್ಲಾ ಕಾರ್ಯಗಳನ್ನು ತಿಳಿದುಕೊಳ್ಳುವುದು ನಮಗೆ ಗೊತ್ತಾ? ಲೈಕ್ ಡು ವಿ ನೋ ಗಾಡ್ ಆಸ್ ಎ ಪರ್ಸನ್? ದೇವರನ್ನು ವ್ಯಕ್ತಿಯಾಗಿ ನಮಗೆ ಗೊತ್ತಾ? ಯು ನೋ ನೋ ಮ್ಯಾಟರ್ ಹೌ ಮೆನಿ ಇಯರ್ಸ್ ವಿ ವಾಕ್ ವಿತ್ ಹಿಮ್, ಲೈಕ್ ಯು ನೋ the more we walk with him, the more we will come to know him. ನಾವು ಎಷ್ಟು ವರ್ಷ ದೇವರ ಜೊತೆ ನಡೆಯುತ್ತೇವೆ ಎಂಬುದಾಗಿ ಗೊತ್ತಿಲ್ಲ, ಆದರೆ ನಾವು ಎಷ್ಟು ವರ್ಷ ದೇವರ ಜೊತೆ ನಡೀತೀವೋ ಅಷ್ಟು ಅವರ ಜೊತೆ ನಿಕಟವಾದ ಸಂಬಂಧದಲ್ಲಿ ಇರುವುದಕ್ಕೆ ಸಾಧ್ಯ. ಓಕೆ, ಸೊ ಯು ನೋ ವಿ ಕ್ಯಾನ್ ಜಸ್ಟ್ ನೋ ಫ್ರಮ್ ಅವರ್ ವರ್ಡ್ಸ್ ಅವರ್ ಆಕ್ಷನ್ಸ್ ಅವರ್ ಯು ನೋ ಹೌ ಮಚ್ ವಿ ನೋ ಅಬೌಟ್ ಗಾಡ್. ನಮ್ಮ ಒಂದು ಕಾರ್ಯಗಳಿಂದ ನಮಗೆ ಗೊತ್ತಾಗುತ್ತೆ ನಮಗೆ ದೇವರ ಬಗ್ಗೆ ಎಷ್ಟು ಚೆನ್ನಾಗಿ ಗೊತ್ತು ಎಂಬುದಾಗಿ. ಡೂ ಐ ಹ್ಯಾವ್ ದ ಹೈ ಪ್ರಿವಿಲೇಜ್ ಆಫ್ ನೋಯಿಂಗ್ ಕ್ರೈಸ್ಟ್ ಅಸ್ ಮೈ ಮಾಸ್ಟರ್ ಫಸ್ಟ್ ಹ್ಯಾಂಡ್? ಯೇಸು ಕ್ರಿಸ್ತನನ್ನು ನನ್ನ ಯಜಮಾನನೆಂದು ತಿಳಿದುಕೊಳ್ಳುವಂತ ಆ ಒಂದು ಘನತೆ ಪ್ರಾಬಲ್ಯತೆ ನನಗೆ ಇದೆಯಾ? ಸೊ ಲೈಕ್ ಯು ನೋ ಮೆನಿ ಟೈಮ್ಸ್ ವಿ ವುಡ್ ಟೆಲ್ ಲೈಕ್ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್. ತುಂಬಾ ಸಲ ನಾವ್ ಹೇಳ್ತೇವೆ ಇದು ತುಂಬಾ ಮೊಟ್ಟ ಮೊದಲನೇದಾಗಿ ನಮಗೆ ಸಿಕ್ಕಿದಂತ ಒಂದು ಕಾರ್ಯ. ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್, ಸೊ ದಟ್ ಮೀನ್ಸ್ ಐ ವಾಸ್ ದೇರ್, ಲೈಕ್ ಯು ನೋ ಐ ಸಾ, ಐ ಹರ್ಡ್, ಲೈಕ್ ಯು ನೋ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ದೇರ್ ಐ ಆಮ್ ಇನ್ವಾಲ್ವ್ಡ್ ಇನ್ ದಟ್ ಪರ್ಟಿಕ್ಯುಲರ್ ಥಿಂಗ್. ಆ ಒಂದು ಕಾರ್ಯದಲ್ಲಿ ನಾನಿದ್ದೆ, ನಾನಲ್ಲಿ ಅದನ್ನ ನೋಡಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳುವಂತ ಆ ಒಂದು ಸುದ್ದಿ. How many of us know about God personally? ಎಷ್ಟು ಜನಕ್ಕೆ ದೇವರ ಬಗ್ಗೆ ತಿಳಿದುಕೊಳ್ಳುವಂತ ಒಂದು ವೈಯಕ್ತಿಕವಾದಂತ ಒಂದು ಇದೆ? So the moment I met Sister Kathy, ಕ್ಯಾಥಿ ಆಂಟಿ ಅವರನ್ನು ನಾನು ಭೇಟಿ ಮಾಡಿದ ಕೂಡಲೇ, ಇಟ್ ವಾಸ್ ಜಸ್ಟ್ ಫ್ಯೂ ಮಿನಿಟ್ಸ್ ದಟ್ ವಿ ಜಸ್ಟ್ ಹ್ಯಾಡ್ ಅನ್ ಅಕ್ವೈಂಟೆನ್ಸ್ ಫಾರ್ ದ ಫಸ್ಟ್ ಟೈಮ್. ಕೆಲವೇ ಕ್ಷಣಗಳು ನಾವು ಅವರನ್ನ ನೋಡಿ ಮಾತಾಡಿದಂತ ಕ್ಷಣಗಳು. ಜಸ್ಟ್ ಆಫ್ಟರ್ ಫ್ಯೂ ಮಿನಿಟ್ಸ್ ಐ ಕೇಮ್ ಟು ನೋ, like you know, I knew that she knows God personally. ನನಗೆ ಆ ಕ್ಷಣಗಳಲ್ಲಿ ಗೊತ್ತಾಯಿತು ದೇವರ ಬಗ್ಗೆ ಅವರಿಗೆ ವೈಯಕ್ತಿಕವಾಗಿ ತುಂಬಾ ಚೆನ್ನಾಗಿ ಗೊತ್ತು ಎಂಬುದಾಗಿ ನನಗೆ ತಿಳಿದು ಬಂತು. Like we just come and acquaintance with so many people. ನಾವು ಇದೇ ರೀತಿಯಾಗಿ ಅನೇಕ ಜನರ ಜೊತೆ ನಾವು ಇರ್ತೇವೆ. And we can just easily make out whether a person knows about God or knows God. Adarinda namge gottagutte aa vyakti devaranu tilidukondiddara athwa devara bage avarigu gotta embadagi. How am I? Nanu yava reetiyagi iddene? You know, it's not about keeping some list of rules. ಆ ಒಂದು ಕಾರ್ಯದಲ್ಲಿ ಅನೇಕ ನಿಯಮಗಳನ್ನು ಇಟ್ಟುಕೊಳ್ಳುವುದಲ್ಲ. ಯು ನೋ ಮೆನಿ ಟೈಮ್ಸ್ ವಿ ಹ್ಯಾವ್ ಸೆಟ್ ಆಫ್ ರೂಲ್ಸ್, ನಮಗೆ ಅನೇಕ ನಿಯಮಗಳನ್ನು ನಾವು ಇಟ್ಕೊಂಡಿರ್ತೀವಿ ತುಂಬಾ ಕಾರ್ಯಗಳಲ್ಲಿ. ಮಾರ್ನಿಂಗ್ ಅಟ್ 3 o'clock ಗೆಟ್ ಅಪ್ ಅಂಡ್ ಪ್ರೇ, 3 ಗಂಟೆಗೆ ನಾನು ಕರೆಕ್ಟ್ ಆಗಿ ಎದ್ದು ಪ್ರಾರ್ಥನೆ ಮಾಡಬೇಕು. ಯು ನೋ ದೇರ್ ವಾಸ್ ಒನ್ ಪರ್ಸನ್ ಹೂ ವಾಸ್ ಕೌನ್ಸಿಲಿಂಗ್ ಟು ಅನದರ್ ಪರ್ಸನ್, ಒಂದು ವ್ಯಕ್ತಿ ಇನ್ನೊಂದು ವ್ಯಕ್ತಿಗೆ ಈ ರೀತಿಯಾದಂತ ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರೆ. ಸೊ ಶೀ ದಿಸ್ ಪರ್ಸನ್ ವಾಸ್ ಟೆಲ್ಲಿಂಗ್ ಲೈಕ್ ಐ ಹ್ಯಾವ್ ಸೋ ಮಚ್ ಆಫ್ ಪ್ರಾಬ್ಲಮ್, ಲೈಕ್ ಯು ನೋ ಐ ಆಮ್ ಇನ್ ಟು ಲೈಕ್ different kinds of problem. ಈ ವ್ಯಕ್ತಿ ಯಾರು ಅದನ್ನ ಹೇಳ್ತಾ ಇದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ ನನಗೆ ತುಂಬಾ ಸಮಸ್ಯೆ ಇದೆ, ನನಗೆ ತುಂಬಾ ಕಾರ್ಯಗಳಲ್ಲಿ ನನಗೆ ಇಕ್ಕಟ್ಟು ಇದೆ ಎಂಬುದಾಗಿ. And the other person was counseling. ಯಾರು ಕೌನ್ಸಿಲಿಂಗ್ ಹೇಳ್ತಾ ಇದ್ರು ಅವರು, ಯು ನೋ ಫಾರ್ 1 month ರೈಟ್ ಅಟ್ 12 o'clock midnight ಯು ಜಸ್ಟ್ ನೀಲ್ ಡೌನ್ ಅಂಡ್ ಪ್ರೇ ಫಾರ್ ಹಾಫ್ ಅನ್ ಅವರ್. ಅವ್ರು ಹೇಳಿದ್ರು ಕರೆಕ್ಟ್ ಆಗಿ 1 ತಿಂಗಳು 12 ಗಂಟೆ ರಾತ್ರಿಗೆ ಎದ್ದು ನೀವು ಮೊಣಕಾಲು ಊರಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ಅಂಡ್ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್, ಆವಾಗ ಎಲ್ಲವೂ ಸರಿಯಾಗುತ್ತೆ. ಹಲೋ, ಇಟ್ಸ್ ನಾಟ್ ಸೆಟ್ ಆಫ್ ರೂಲ್ಸ್ ದಟ್ ಗಾಡ್ ವಾಂಟ್ಸ್ ಅಸ್ ಟು ಫಾಲೋ. ದೇವರು ನಮಗೆ ಒಂದು ನಿರ್ದಿಷ್ಟವಾದ ನಿಯಮಗಳನ್ನು ಅನುಸರಿಸುವುದಕ್ಕೆ ಅಲ್ಲ. ಇಟ್ಸ್ ಅಬೌಟ್ ದ ವಾಕ್ ವಿತ್ ಮೈ ಪರ್ಸನಲ್ Savior and Master. ನನ್ನ ಯಜಮಾನನ ಜೊತೆ, ನನ್ನ ಒಂದು ರಕ್ಷಕನ ಜೊತೆ ಆ ಒಂದು ನಡೆಯುವಂತ ವೈಯಕ್ತಿಕವಾಗಿ ಅವರ ಜೊತೆಯಲ್ಲಿ ನಡೆಯುವಂತ ಅನುಭವನೇ ಬೇರೆ. When we are talking to our spouse, ನಾವು ನಮ್ಮ ಗಂಡ ಅಥವಾ ಹೆಂಡತಿ ಅವರ ಜೊತೆ ಮಾತಾಡುವಾಗ, When we are talking to our kids, ನಾವು ನಮ್ಮ ಮಕ್ಕಳೊಟ್ಟಿಗೆ ಮಾತಾಡುವಾಗ, Do we just radiate the knowledge of God? ನಾವು ಅವರಿಗೆ ದೇವರ ಬಗ್ಗೆ ಎಷ್ಟು ಗೊತ್ತು ಎಂಬುದಾಗಿ ಅದನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ? ಓಕೆ, ಹೌ ಡು ಐ ಸೀ ದ ಪ್ರಾಮಿಸಸ್ ಆಫ್ ಗಾಡ್?
ದೇವರ ಒಂದು ವಾಗ್ದಾನವನ್ನು ಯಾವ ರೀತಿಯಾಗಿ ನೋಡಬಹುದು? So normally, how do we see the promises of God? ನಾವು ದೇವರ ವಾಗ್ದಾನವನ್ನು ನಾವು ಯಾವ ರೀತಿಯಾಗಿ ನೋಡ್ತೇವೆ? Normally, you know, I want to become great. ನಾನು ಒಂದು ದೊಡ್ಡ ವ್ಯಕ್ತಿಯಾಗಿ ಇರಬೇಕು. To become great? ಆತರ ಆಗುವುದಕ್ಕೆ. To be above everyone? To be above everyone? ಎಲ್ಲರಿಂದನೂ ಮೇಲೆ ಇರುವುದಕ್ಕೆ. To be rich? ಶ್ರೀಮಂತರಾಗಿರುವುದಕ್ಕೆ. To be on the top? ಮೇಲೆ ಇರುವುದಕ್ಕೆ. And we just confess God's promises? ಎಲ್ಲ ದೇವರ ವಾಗ್ದಾನವನ್ನು ನಾವು ಅರಿಕೆ ಮಾಡ್ತೇವೆ. Oh, I'll be head and I'll not be a tail. ನಾನು ತಲೆಯಾಗಿರ್ತೇನೆ ಹೊರತು ಬಾಲವಾಗಿರುವುದಿಲ್ಲ. And I will be on the top and I'll not be on the bottom. ನಾನು ಮೇಲಲ್ಲಿ ಇರ್ತೇನೆ ಹೊರತು ಕೆಳಗಡೆ ಇರುವುದಿಲ್ಲ. And I'll be blessed in the city and I'll bless in the country. ನಾನು ನನ್ನ ದೇಶದಲ್ಲಿ ನನ್ನ ಪಟ್ಟಣದಲ್ಲಿ ಆಶೀರ್ವದಿಸಲ್ಪಟ್ಟವಳಾಗಿರ್ತೇನೆ. And my baskets will be full. ನನ್ನ ಎಲ್ಲ ಆಹಾರದ ಕಾರ್ಯಗಳು ಪೂರ್ತಿಯಾಗಿರುತ್ತೆ. And all God's promises are there to make me great. Devara ella vaagdanagalu nanagide yakandre nan unnatakke eruvudakke devara vaagdanagalide. And that's how we see the promises of God. Aa reetiyagine naavu devara vaagdanon nortive. But here the fourth verse beautifully tells first Peter chapter 1 verse 4. Ondane petra ondane adhyaya 4ne vaakye chenage helutte. By which have been given to us exceedingly great and precious promises, that through these you may be partakers of the divine nature. So, yeah. Second Peter 1:4. ನೀವು ಲೋಕದಲ್ಲಿ ದುರಾಶೆಯಿಂದ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. Here it clearly tells that the promises of God have been given so that I and you will become a partaker of the divine nature. ಇಲ್ಲಿ ದೇವರ ವಾಗ್ದಾನಗಳು ನಮಗೆ ಯಾವ ಯಾಕೆ ಕೊಟ್ಟಿದೆ ಎಂಬುದಾಗಿ ನೋಡಿದರೆ ನಾವು ಆ ಒಂದು ದೈವಿಕವಾದಂತ ಸ್ವಭಾವದಲ್ಲಿ ಪಾಲುಗಾರರಾಗುವುದಕ್ಕೆ ಕೊಟ್ಟಿದೆ. How many of us have confessed God's promises so that I will become a partaker of God's nature? ನಾವು ಎಷ್ಟು ಜನರು ದೇವರ ಒಂದು ಪಾಲುಗಾರಿಕೆಯಲ್ಲಿ ದೇವರ ಸ್ವಭಾವದಲ್ಲಿ ನಾವು ಪಾಲುಗಾರರಾಗಿರ್ತೇವೆ ಎಂಬುದಾಗಿ ಎಷ್ಟು ಜನ ಹೇಳ್ತೇವೆ? You know, most of the time it's for us. I should be above, I should be great. It's not at all about that God's promises are there so that I and you become the partaker of God's nature. ನಾವು ಅನೇಕ ಬಾರಿ ನಾನು ಉನ್ನತಕ್ಕೆ ಇರಬೇಕು, ನಾನು ಇರಬೇಕು ಎಂಬುದಾಗಿ ಯೋಚನೆ ಮಾಡ್ತೇವೆ. ಆದರೆ ದೇವರ ವಾಗ್ದಾನಗಳು ಅದಕ್ಕೆ ಅಲ್ಲ. ದೇವರ ಆ ಒಂದು ಗುಣಲಕ್ಷಣ ಜೊತೆಗಳ ಜೊತೆಯಾಗಿ ನಾವು ಪಾಲುಗಾರರಾಗುವುದಕ್ಕೆ ಕೊಟ್ಟು. When I become the partaker of God's divine nature, ನಾನು ದೇವರ ಆ ಒಂದು ದೈವಿಕವಾದಂತ ಗುಣಲಕ್ಷಣತೆ ಕುರಿತಾಗಿ ಹೇಳುವಾಗ, that means that I have escaped the corruption, okay, of this world. ನಾನು ಈ ಒಂದು ಲೋಕದ ಭ್ರಷ್ಟಾಚಾರದಿಂದ ತಪ್ಪಿಸಿಕೊಂಡಿದ್ದೇನೆ ಎಂಬ ಅರ್ಥ. You know, it's such a heartbreaking thing to see God's people in like living in lust of this world. ಈ ಲೋಕದ ಆ ಒಂದು ಭ್ರಷ್ಟಾಚಾರದಲ್ಲಿ ಸಿಕ್ಕಿರುವುದು ದೇವ ಜನರು ಅದರಲ್ಲಿ ಇರುವುದು ತುಂಬಾ ಮನಮುರಿಯುವಂತ ಕಾರ್ಯವಾಗಿದೆ. ಲೋಕದ ಜನರಲ್ಲ, ದೇವ ಜನರು ಲೋಕದ ಕಾರ್ಯಗಳಲ್ಲಿ ಇರುವುದು ಮನಮುರಿಯುವಂತ ಕಾರ್ಯವಾಗಿದೆ. You know, how do we see, how are we in this world? ನಾವು ಈ ಒಂದು ಲೋಕದಲ್ಲಿ ಯಾವ ರೀತಿಯಾಗಿ ಇದ್ದೇವೆ? So there are a list of divine nature. ದೇವರ ಆ ಒಂದು ಗುಣಲಕ್ಷಣತೆಗಳ ಕುರಿತಾಗಿ ಅನೇಕ ಪಟ್ಟಿಗಳಿದೆ. But today we are going to just concentrate in one of the natures. ಅದರಲ್ಲಿ ಒಂದು ಕಾರ್ಯದ ಕುರಿತಾಗಿ ನಾವು ಈ ದಿನ ನೋಡ್ತೇವೆ. Partakers of his divine nature, of his holiness. ಆ ಒಂದು ಪರಿಶುದ್ಧತೆಯಲ್ಲಿ ಪಾಲುಗಾರರಾಗುವುದರ ಕುರಿತಾಗಿ ನಾವು ನೋಡ್ತೇವೆ. You know, partner is someone who becomes one with that person. ಪಾಲುಗಾರರು ಎಂಬುದಾಗಿ ನೋಡಬೇಕಾದ್ರೆ ಆ ಒಂದು ವ್ಯಕ್ತಿ ಜೊತೆ ಒಂದೇ ಆಗಿ ಇಜ್ಜೋಡರಾಗಿ ಇರುವುದೇ ಪಾಲುಗಾರರು ಎಂಬುದಾಗಿ ಅರ್ಥ. In a business, okay, anyone who's a partner in the business should know everything and
will know everything about the other person. ಒಂದು business ಅಲ್ಲಿ ಒಬ್ಬರು ಪಾಲುಗಾರರಾಗಿದ್ದಾರೆ ಎಂಬುದಾಗಿ ನೋಡಿದರೆ ಇನ್ನೊಂದು ವ್ಯಕ್ತಿಯ ಕುರಿತಾಗಿ ಪ್ರತಿಯೊಂದೊಂದು ಸಹ ಈ ವ್ಯಕ್ತಿಗೆ ಗೊತ್ತಿರಬೇಕು. You know, many times we just showcase the nature of our old nature. ಅನೇಕ ಬಾರಿ ನಮ್ಮ ಹಳೆಯ ಸ್ವಭಾವಗಳ ಕುರಿತಾಗಿನೇ ನಾವು ಇದರಲ್ಲಿ ಪ್ರತಿಬಿಂಬಿಸುತ್ತಿರ್ತೇವೆ. The evil things that's in our life, that is what people are able to see. ನಮ್ಮ ಒಂದು ಕೆಟ್ಟ ಕಾರ್ಯಗಳನ್ನು ಜನರು ನೋಡುವಂತೆ ನಾವು ಇರ್ತೇವೆ. Like as a new creation, ನಾವು ಒಂದು ನೂತನ ಸೃಷ್ಟಿಯಾಗಿ, do I have a mind of being the partaker of his divine nature? devara aa ondu parishuddhavada ondu deva gunaglakshateli palugararaguvanta aa ondu manassu namage idiya. Let's just keep going, come on. So holiness in Hebrew, holiness parishuddhate ibriya bhashayalli, the word is kadosh. ಆ ಒಂದು ಶಬ್ದಕ್ಕೆ ಕದೋಶ್ ಎಂಬುದಾಗಿ ಹೇಳ್ತಾರೆ. Okay, and I just loved the twin ideas that comes from this word kadosh. ಈ ಒಂದು ಕದೋಶ್ ಎಂಬ ಪದದಿಂದ ಬರುವಂತ ಎರಡು ಕಾರ್ಯಗಳನ್ನು ನನಗೆ ಇಷ್ಟ ಆಗುತ್ತೆ. Kadosh is being separated. ಕದೋಶ್ ಎಂಬುದಾಗಿ ನೋಡಿದರೆ ಸಪರೇಟ್ ಆಗುವುದು, ಬೇರೆ ಬೇರೆ ಬೇರ್ಪಡಿಸಲ್ಪಡುವುದು. ಸಪರೇಟೆಡ್ ಫ್ರಮ್, ಯಾವುದೋ ಒಂದರಿಂದ ವಿಂಗಡಿಸಲ್ಪಡುವುದು, ಒಂದರಿಂದ ವಿಂಗಡಿಸಲ್ಪಡುವುದು. ಅಂಡ್ ಡೆಡಿಕೇಶನ್, ಮತ್ತೆ ಅದಕ್ಕೋಸ್ಕರ ನಮ್ಮನ್ನು ಪ್ರತಿಷ್ಠಿಸುವುದು. ಇಟ್ ಹ್ಯಾಸ್ ಟೂ ಥಿಂಗ್ಸ್, ಅದರಲ್ಲಿ ಎರಡು ಕಾರ್ಯಗಳಿದೆ. ವಿ ಹ್ಯಾವ್ ಆಲ್ವೇಸ್ ಹರ್ಡ್ ಓನ್ಲಿ ಸಪರೇಟೆಡ್, ನಾವು ಯಾವಾಗಲೂ ಅದರಿಂದ ವಿಂಗಡಿಸಲ್ಪಡುವುದನ್ನೇ ನಾವು ಕೇಳಿದ್ದೇವೆ. That doesn't, you know, end there. ಅದು ವಿಂಗಡಿಸಲ್ಪಡುವುದಕ್ಕೆ ಮಾತ್ರ ಸೀಮಿತವಲ್ಲ, ಇಟ್ಸ್ ಡೆಡಿಕೇಟೆಡ್. ನಮ್ಮನ್ನೇ ನಾವು ಅದಕ್ಕೋಸ್ಕರ ಪ್ರತಿಷ್ಠಿಸುವುದು. ಸೆಪರೇಟೆಡ್ ಫ್ರಮ್ ಗಾಡ್ ಅಂಡ್ ಬೀಯಿಂಗ್ ಡೆಡಿಕೇಟೆಡ್ ಟು ಗಾಡ್. ಆ ಒಂದು ಕಾರ್ಯದಿಂದ ನಮ್ಮನ್ನು ವಿಂಗಡಿಸಿಕೊಂಡು ದೇವರಿಗೆ ಪ್ರತಿಷ್ಠಿಸಲ್ಪಟ್ಟಿರುವುದು. ಲೈಕ್ ಆರ್ ವಿ ಸೆಪರೇಟೆಡ್ ಫ್ರಮ್ ದಿಸ್ ವರ್ಲ್ಡ್ ಆಫ್ ಲಸ್ಟ್, ನಾವು ಈ ಒಂದು ಲೋಕದ ಕಾರ್ಯಗಳಿಂದ ನಾವು ವಿಂಗಡಿಸಲ್ಪಟ್ಟಿದ್ದೇವೆ. ಆರ್ ವಿ ಡೆಡಿಕೇಟೆಡ್ ಟು ಗಾಡ್, ದೇವರಿಗೆ ಪ್ರತಿಷ್ಠಿಸಲ್ಪಟ್ಟಿದ್ದೇವ? How is my walk with God, walk with others, walk with my spouse? ನಮ್ಮ ನಾವು ಬೇರೆಯವರೊಂದಿಗೆ ಯಾವ ರೀತಿಯಾಗಿ ನಡೆದುಕೊಳ್ಳುತ್ತಿದ್ದೇವೆ, ದೇವರೊಂದಿಗೆ ಯಾವ ರೀತಿಯಾಗಿ ನಮ್ಮ ನಡತೆ ಇದೆ? Set apart for a purpose. ದೇವರಿಗೋಸ್ಕರ ಪ್ರತ್ಯೇಕಿಸಲ್ಪಡುವುದು. Kadosh is you and I have been separated for a greater purpose. ಕದೋಶ್ ಎಂಬುದಾಗಿ ನೋಡಿದರೆ ನೀವು ಮತ್ತು ನಾವು ಒಂದು ದೊಡ್ಡ ಉದ್ದೇಶಕ್ಕೋಸ್ಕರ ಪ್ರತ್ಯೇಕಿಸಲ್ಪಟ್ಟಿರುವುದು. Set apart from everything else, ಎಲ್ಲದರಿಂದಲೂ ನಾವು ಪ್ರತ್ಯೇಕಿಸಲ್ಪಟ್ಟಿದ್ದೇವೆ. In order to accomplish something specific, ಒಂದು ವಿಶೇಷವಾದ ನಿರ್ದಿಷ್ಟವಾದ ಉದ್ದೇಶಕ್ಕೋಸ್ಕರ ನಾವು ಪ್ರತ್ಯೇಕಿಸಲ್ಪಟ್ಟಿದ್ದೇವೆ. Hello, can we turn to our neighbor and say, you have been separated? ನಮ್ಮ ಪಕ್ಕದವರನ್ನು ನೋಡಿ ಹೇಳೋಣವ, ನಾವು ಪ್ರತ್ಯೇಕಿಸಲ್ಪಟ್ಟಿದ್ದೇವೆ. From everything else, ಎಲ್ಲದರಿಂದಲೂ ನಾವು ಪ್ರತ್ಯೇಕಿಸಲ್ಪಟ್ಟಿದ್ದೇವೆ. In order to accomplish something specific, ನಾವು ನಿರ್ದಿಷ್ಟವಾದ ಕಾರ್ಯಕ್ಕೆ ಪ್ರತ್ಯೇಕಿಸಲ್ಪಟ್ಟಿದ್ದೇವೆ. Come on, church, shall we all lift up our hands? ನಮ್ಮ ಕೈಗಳನ್ನು ಎತ್ತಿ. Shall we just tell, I've been separated from everything. ನಾನು ಎಲ್ಲದರಿಂದಲೂ ಪ್ರತ್ಯೇಕಿಸಲ್ಪಟ್ಟಿದ್ದೇನೆ. From everything else, ಎಲ್ಲದರಿಂದಲೂ ಪ್ರತ್ಯೇಕಿಸಲ್ಪಟ್ಟಿದ್ದೇನೆ. ಎಲ್ಲದರಿಂದಲೂ. In order to accomplish, ನಾನು ದೇವರ ಉದ್ದೇಶವನ್ನು ಪೂರ್ತಿಗೊಳಿಸುವುದಕ್ಕೆ. In something specific, ನಿರ್ದಿಷ್ಟವಾದ ಕಾರ್ಯವನ್ನು ಮಾಡುವುದಕ್ಕೆ. I have a prophetic word to someone here. ಇಲ್ಲಿ ಇರುವಂತ ಒಬ್ಬರಿಗೆ ನಾನು ವಿಶೇಷವಾಗಿ ಹೇಳ್ತೇನೆ. You are not ordinary. ನೀವು ಸಾಧಾರಣವಾದವರಲ್ಲ. You have been separated from everything else. ನೀವು ಎಲ್ಲಾ ಕಾರ್ಯಗಳಿಂದಲೂ ಪ್ರತ್ಯೇಕಿಸಲ್ಪಟ್ಟವರಾಗಿದ್ದೀರಾ. And you have a specific calling in your life. ನೀವು ನಿರ್ದಿಷ್ಟವಾದ ಕರೆಯುವಿಕೆಗೆ ನೀವು ಇದ್ದೀರಾ. And I don't know to whom God wants to remind. ನನಗೆ ಗೊತ್ತಿಲ್ಲ ಯಾರಿಗೆ ದೇವರು ಇದರ ಕುರಿತಾಗಿ ಹೇಳ್ತಾ ಇದ್ದಾರೆ ಎಂಬುದಾಗಿ.
take things lightly. ಎಲ್ಲಾ ಕಾರ್ಯಗಳನ್ನು ತುಂಬಾ ಸುಲಭವಾಗಿ ತೆಗೆದುಕೊಳ್ಳಬೇಡಿ. You have a specific calling in your life. ನಿಮಗೆ ನಿರ್ದಿಷ್ಟವಾದ ಕರೆಯುವಿಕೆ ಇದೆ. You have been separated from everything else. ಎಲ್ಲದರಿಂದಲೂ ನೀವು ಬೇರ್ಪಡಿಸಲ್ಪಟ್ಟಿದ್ದೀರಾ. Amen. 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 You have a specific calling. ನಿಮಗೆ ಒಂದು ನಿರ್ದಿಷ್ಟವಾದ ಕರೆಯುವಿಕೆ ಇದೆ. Amen. Amen. For a specific reason I'm here. ಒಂದು ವಿಶೇಷವಾದ ಉದ್ದೇಶಕ್ಕೋಸ್ಕರ ನಾನು ಇಲ್ಲಿದ್ದೇನೆ. God doesn't do anything chumma. ದೇವರು ಯಾವುದನ್ನು ಸುಮ್ಮನೆ ಮಾಡುವುದಿಲ್ಲ. The reason God has kept you in that office. ಆ ಒಂದು ಆಫೀಸ್ ಅಲ್ಲಿ ನಿಮ್ಮನ್ನು ಇಟ್ಟಿರುವಂತ ಉದ್ದೇಶ. The reason God has kept you in that college. ಆ ಒಂದು ಕಾಲೇಜ್ ಅಲ್ಲಿ ನಿಮ್ಮನ್ನು ದೇವರು ಇಟ್ಟಿರುವಂತ ಉದ್ದೇಶ. The reason God has kept you in that company. ಆ ಒಂದು ಕಂಪನಿಯಲ್ಲಿ ದೇವರು ನಿಮ್ಮನ್ನು ಇಟ್ಟಿರುವಂತ ಉದ್ದೇಶ. The reason God has kept you in that school. ಆ ಒಂದು ಸ್ಕೂಲ್ ಶಾಲೆಯಲ್ಲಿ ದೇವರು ನಿಮ್ಮನ್ನು ಇಟ್ಟಿರುವಂತ ಉದ್ದೇಶ. ಜೀವನವನ್ನು ಸುಮ್ಮನೆ ಸುಲಭವಾಗಿ ಅಂತುಕೊಳ್ಳಬೇಡಿ. ಇಟ್ಸ್ ನಾಟ್ ಫುಲ್ ಆಫ್ ಲಸ್ಟ್. ಈ ಒಂದು ಲೋಕದಲ್ಲಿ ನಮ್ಮನ್ನು ದೇವರು ಬೇರ್ಪಡಿಸಿ ಇಟ್ಟಿರುವುದು ಒಂದು ಸುಲಭವಾದ ಕಾರ್ಯ ಅಲ್ಲ. ವಿ ನೀಡ್ ಟು just cling on to our God. ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು. Be a partaker of his divine nature. ದೇವರ ಒಂದು ದೈವಿಕ ಉದ್ದೇಶದಲ್ಲಿ ನಾವು ಪಾಲುಗಾರರಾಗಬೇಕು. Before hunting your life partner, be a partner with God. ಮೊದಲು ದೇವರು ಬೇರೆಯವರ ಜೊತೆ ನಮ್ಮ ಜೀವಿತದ ಸಂಗಾತಿಯ ಕುರಿತಾಗಿ ನಾವು ಯೋಚನೆ ಮಾಡುವುದಕ್ಕಿಂತ ಮುಂಚೆ ದೇವರ ಜೊತೆ ನೀತಿ ಉಳ್ಳವರಿಗಿಂತಲೂ ಹೆಚ್ಚಾದ ಒಂದು ಕಾರ್ಯ. ದೇರ್ ಆರ್ ಸೋ ಮೆನಿ ಗುಡ್ ಪೀಪಲ್ ಇನ್ ದ ವರ್ಲ್ಡ್. ಯು ನೋ ಬೀಯಿಂಗ್ ಗುಡ್, ಪರಿಶುದ್ಧತೆ ಎಂಬುದಾಗಿ ನೋಡಬೇಕಾದ್ರೆ ಅದು ಒಳ್ಳೆತನ ಅಲ್ಲ. ಓಕೆ, ಹೋಲಿನೆಸ್ ಇಸ್ ಬೀಯಿಂಗ್ ಸೆಪರೇಟೆಡ್, ಬೀಯಿಂಗ್ ಡೆಡಿಕೇಟೆಡ್ ಟು ದ ಮಾಸ್ಟರ್. ಪರಿಶುದ್ಧತೆ ಎಂಬುದಾಗಿ ನೋಡ್ಬೇಕಾರೆ ಅದು ಪ್ರತ್ಯೇಕಿಸಲ್ಪಡುವುದು ಮತ್ತು ದೇವರಿಗೋಸ್ಕರ ನಮ್ಮನ್ನೇ ನಾವು ಪ್ರತಿಷ್ಠಿಸಲ್ಪಡುವುದು. ಅಂಡ್ ಹೋಲಿನೆಸ್ ಇಸ್ ನಾಟ್ ಪರ್ಫೆಕ್ಟ್, ಬೀಯಿಂಗ್ ಪರ್ಫೆಕ್ಟ್. ತುಂಬಾ ಪರ್ಫೆಕ್ಟ್ ಆಗಿ ಇರುವುದು ಪರಿಶುದ್ಧತೆ ಅಲ್ಲ. ಐ ವಾಂಟ್ ಟು ಮೇಕ್ ಇಟ್ ಕ್ಲಿಯರ್. ನಾನು ಇದನ್ನು ಇನ್ನೂ ಕರೆಕ್ಟ್ ಆಗಿ ಹೇಳಬೇಕು. ಇಟ್ಸ್ ಹೋಲಿನೆಸ್ ಇಸ್ ನಾಟ್ ಬೀಯಿಂಗ್ ಪರ್ಫೆಕ್ಟ್. ಪರಿಶುದ್ಧತೆ ಎಂಬುದು ಒಂದು ಪರ್ಫೆಕ್ಟ್ ಆಗಿ ಇರುವುದು ಅಲ್ಲ. ಬಟ್ ಹೋಲಿನೆಸ್ ಇಸ್ ಸೆಪರೇಟೆಡ್ ಫಾರ್ ಗಾಡ್. ಪರಿಶುದ್ಧತೆ ಎಂಬುದಾಗಿ ಹೇಳುವಾಗ ದೇವರಿಗೋಸ್ಕರ ಪ್ರತ್ಯೇಕಿಸಲ್ಪಡುವುದು. ಸೈತಾನ್ ವಿಸ್ಪರ್ಸ್ ಇನ್ ಆರ್ ಇಯರ್ಸ್. ಸೈತಾನನು ನಮ್ಮ ಕಿವಿಯಲ್ಲಿ ಬಂದು ಹೇಳ್ತಾನೆ, ಹೇ, ಯು ಕ್ಯಾನಾಟ್ ಬಿ ಪರ್ಫೆಕ್ಟ್. ಏ, ನೀನು ಬಂದು ಪರ್ಫೆಕ್ಟ್ ಆಗಿ ಇರುವುದಕ್ಕೆ ಸಾಧ್ಯ ಇಲ್ಲ. ದೇರ್ ಇಸ್ ನನ್ ಹೂ ಕ್ಯಾನ್ ಬಿ ಪರ್ಫೆಕ್ಟ್. ಯಾರು ಪರ್ಫೆಕ್ಟ್ ಆಗಿ ಇರುವುದಕ್ಕೆ ಸಾಧ್ಯ ಇಲ್ಲ. ಇಟ್ಸ್ ಓಕೆ ಫಾರ್ ಯು ಟು ಜಸ್ಟ್ ಬಿ, ಯು ನೋ, ಲೀನ್ ಟುವರ್ಡ್ಸ್ ಯುವರ್ ಡಿಸೈರ್, ಟುವರ್ಡ್ಸ್ ಯುವರ್ ಲಸ್ಟ್. ನಿನ್ನ ಆಸೆ
ಕಾರ್ಯಗಳಿಗೋಸ್ಕರ ನೀನಿರುವುದು ಏನು ತೊಂದರೆ ಇಲ್ಲ ಎಂಬುದಾಗಿ ನಮ್ಮ ಕಿವಿಯಲ್ಲಿ ಬಂದು ಹೇಳ್ತಾನೆ. This morning God wants to warn us. ದೇವರು ಈ ಒಂದು ಬೆಳಗಿನ ಸಮಯದಲ್ಲಿ ನಮ್ಮನ್ನು ನೋಡಿ ಹೇಳ್ತಾರೆ, Let's not lean towards the lust of this world. ಈ ಒಂದು ಲೋಕದ ಕಾರ್ಯಗಳಿಗೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬಾರದು. God is one who can make us perfect. Devare nammanu ondu perfect agi madalikke sadhya. Amen. Amen. I cannot be perfect. Nanu perfect agiruvudakke sadhya illa. With my own works, no, never. Nanu perfect agiruvudakke sadhya illa. Nanna prayatnagalinda adu sadhya illa. Exodus chapter 19 verse 9. ವಿಮೋಚನಾ ಕಾಂಡ 19:9 ವಾಕ್ಯ. 1 Peter chapter 2 verse 9. 1 ಪೇತ್ರ 2:9. These verses say that you are chosen. ಈ ಒಂದು ವಾಕ್ಯ ಹೇಳುತ್ತೆ ನೀನು ಆರಿಸಿಕೊಳ್ಳಲ್ಪಟ್ಟವಳು. You are chosen to be holy. ನೀನು ಪರಿಶುದ್ಧತೆಗೋಸ್ಕರ ಆರಿಸಿಕೊಳ್ಳಲ್ಪಟ್ಟವರು. Can we just lift up our hands and say, I've been chosen to be holy. ನಾವು ನಮ್ಮ ಕೈಗಳನ್ನು ಎತ್ತಿ ಹೇಳೋಣ, ನಾನು ಪರಿಶುದ್ಧತೆಗೋಸ್ಕರ ಪರಿಶುದ್ಧತೆಯಿಂದ ಜೀವಿಸುವುದಕ್ಕೋಸ್ಕರ ಆರಿಸಿಕೊಳ್ಳಲ್ಪಟ್ಟಿದ್ದೇನೆ. I've been chosen to be holy. ನಾವು ಕರಗಳನ್ನು ಎತ್ತಿ ಹೇಳೋಣ, ನಾವು ಪರಿಶುದ್ಧತೆಗೋಸ್ಕರ ಜೀವಿಸುವುದಕ್ಕೆ ಆರಿಸಿಕೊಳ್ಳಲ್ಪಟ್ಟಿದ್ದೇವೆ. Amen. Amen. You know, 19 verse 6 says, you shall be me a kingdom of priests and a holy nation. ನೀ 19:6 ವಾಕ್ಯ ಹೇಳುತ್ತೆ, ನೀವು ನನಗೆ ಯಾಜಕ ರಾಜ್ಯವು ಪರಿಶುದ್ಧ ಜನವು ಆಗಿರುವಿರಿ. And in New Testament 1 Peter chapter 2 verse 9 says, oh, but you are a chosen generation, a royal priesthood, a holy nation, his own special people. 1 ಪೇತ್ರ 2:9 ಹೇಳುತ್ತೆ, ನೀವು ಆರಿಸಿಕೊಳ್ಳಲ್ಪಟ್ಟವರು, ಪ್ರತ್ಯೇಕಿಸಲ್ಪಟ್ಟವರು ಎಂಬುದಾಗಿ. Can we just lift up our hands and say, I'm a chosen? ನಮ್ಮ ಕೈಗಳನ್ನು ಎತ್ತಿ ಹೇಳೋಣ, ನಾವು ಆರಿಸಿಕೊಳ್ಳಲ್ಪಟ್ಟವರು, ನಾನು ಆರಿಸಿಕೊಳ್ಳಲ್ಪಟ್ಟವರು. I'm a holy person. ನಾನು ಪರಿಶುದ್ಧವಾದ ಒಂದು ವ್ಯಕ್ತಿ. I'm a holy person. ನಾನು ಒಂದು ಪರಿಶುದ್ಧವಾದಂತ ಒಂದು ವ್ಯಕ್ತಿ. Satan whispers, hey, how can you be holy? ಸೈತಾನ ಬಂದು ನಮ್ಗೆ ಹೇಳ್ತಾನೆ, ಏ ನೀನೆಲ್ಲ ಯಾವ ರೀತಿಯಾಗಿ ಪರಿಶುದ್ಧವಾಗಿದ್ದೀಯಾ? But let's just tell, I am a holy person. Adare naavu helona nanu parishuddhavadanta vyakti. Leviticus chapter 11 verse 44. Yajaka kanda 11:44. Shall we just turn our bibles? Nama satyavedanu tirisikollona yajaka kanda 11:44. 11:44 it says, I am the Lord your God, you shall therefore consecrate yourself and you shall be holy, for I am holy. Let's consecrate ourselves. ನೀವು ದೇವ ಜನರಿಗೆ ತಕ್ಕಂತಿರಬೇಕು, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧನಾಗಿರಬೇಕು. I just love in Kannada, ತಕ್ಕಂತವರಾಗಿರಬೇಕು. ಕನ್ನಡದಲ್ಲಿ ಈ ರೀತಿಯಾಗಿ ಹೇಳುತ್ತೆ, ತಕ್ಕಂತವರಾಗಿರಬೇಕು. ದೇವ ಜನರಿಗೆ ತಕ್ಕವರಂತಾಗಿ ಇದ್ದೀವಾ? ಓಕೆ, ಅವಿ ಆಸ್ ಗಾಡ್ಸ್ ಹೋಲಿ ಪರ್ಸನ್ಸ್ ಇನ್ ಅವರ್ ಪ್ಲೇಸಸ್. Shall we just turn our Bibles to 1 Peter chapter 1 verse 16. 1 Petra 1:16 vakyakoskara vakyak tirigisikollona. It says, because it's written, be holy for I am holy. Nanu parishuddhanagiruvudarinda neevu parishuddaragirabeku. Leviticus chapter 19 verse 2 says, yajaka kanda 19:2 ಹೇಳುತ್ತೆ, be holy as I am holy. ನಾನು ಪರಿಶುದ್ಧರಾಗಿರುವಂತೆ ನೀವು ಪರಿಶುದ್ಧರಾಗಿರಿ. Leviticus 20 verse 7 says, be holy as I am holy. ಯಾಜಕ ಕಾಂಡ 20:11 ಹೇಳುತ್ತೆ, ನಾನು ಪರಿಶುದ್ಧರಾಗಿರುವಂತೆ ನೀವು ಪರಿಶುದ್ಧರಾಗಿರಿ. We can never attain the holiness that God requires by our own efforts. ನಮ್ಮ ಒಂದು ಕಾರ್ಯಗಳಿಂದ ದೇವರು ನಮ್ಮಿಂದ ಎದುರು ನೋಡಿರುವಂತ ಪರಿಶುದ್ಧತೆಗೆ ನಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. But God has God who says, be holy as I am holy. ದೇವರು ಹೇಳ್ತಾನೆ, ನಾನು ಪರಿಶುದ್ಧನಾಗಿರುವಂತೆ ನೀನು ಪರಿಶುದ್ಧನಾಗಿರು. And he has made a way for us to be holy. ದೇವರು ನಾವು ಪರಿಶುದ್ಧರಾಗಿರುವುದಕ್ಕೆ ನಮಗೆ ಒಂದು ದಾರಿಯನ್ನು ಮಾಡಿದ್ದಾನೆ. God is not there telling, hey, be holy. Okay, he just says so beautifully, Leviticus chapter 20 verse 8. ಯಾಜಕ ಕಾಂಡ 20:8 ದೇವರು ತುಂಬಾ ಚೆನ್ನಾಗಿ ಹೇಳ್ತಾರೆ, hello, I know that you cannot be holy. ನನಗೆ ಗೊತ್ತು, ನೀನು ನಿನ್ನ ಪ್ರಯತ್ನಗಳಿಂದ ಪರಿಶುದ್ಧಳಾಗಿರುವುದಕ್ಕೆ ಸಾಧ್ಯ ಇಲ್ಲ. And he says,
I am the Lord who makes you holy. ಆಗ ದೇವರು ಹೇಳ್ತಾರೆ, ನಾನು ದೇವರಾಗಿರುವಂತ ಯೆಹೋವನು ನಿನ್ನನ್ನು ಪರಿಶುದ್ಧರಾಗಿ ಮಾಡ್ತೇನೆ ಎಂಬುದಾಗಿ. When you come to me, ನೀನು ನನ್ನ ಬಳಿ ಬರುವಾಗ. When you run to me, ನೀನು ನನ್ನ ಬಳಿ ಓಡಿ ಬರುವಾಗ. I will make you holy, ನಾನು ನಿನ್ನನ್ನು ಪರಿಶುದ್ಧರಾಗಿ ಮಾಡ್ತೇನೆ. I am the Lord who sanctifies you, ನಾನು ದೇವರು ನಿನ್ನನ್ನು ಪರಿಶುದ್ಧರಾಗಿ ಮಾಡುವುದು. Leviticus chapter 21 verse 7 and 8. ಯಾಜಕ ಕಾಂಡ 21:7-8. Leviticus chapter 21 verse 15. ಯಾಜಕ ಕಾಂಡ 21:15 ವಾಕ್ಯ. Leviticus chapter 22 verse 9. 22:9 ವಾಕ್ಯ. Leviticus chapter 22 verse 32. 22:32 ವಾಕ್ಯ. 1 Peter chapter 1 verse 13-16. 1 ಪೇತ್ರ 2 1:13-16. All these verses tell us, ಎಲ್ಲಾ ಈ ವಾಕ್ಯಗಳೆಲ್ಲ ನಮಗೆ ಏನ್ ಹೇಳುತ್ತೆ ಅಂದ್ರೆ, ಡೋಂಟ್ ವರಿ, ಹೆದರ್ಕೋಬೇಡ. You cannot be holy, ninninda parishuddaragiruvudakke sadhya illa. But I'm there to make you holy, adare nanu ninannu parishuddaragi maadodakke nan iddini. So beautifully he says, be holy as I'm holy. Devaru tumba chennage heltare, nanu parishuddaragiruvante neevu parishuddaragiri. And I am the Lord who will make you holy. Nanu devaragiruvanta Yehovanu nimmannu parishuddha padisuttene. I am the God who sanctifies you. Nanu nimmannu parishuddha padisuttene. I am the God who has separated you. Nanu ninnannu vingadisidanta devaru. I am the God who will make you holy. Nane ninnannu parishuddha padisuvanta devaru. How many of us can say, I am a holy vessel in God's house? ಎಷ್ಟು ಜನ ನಾವು ಹೇಳಲಿಕ್ಕೆ ಸಾಧ್ಯ, ನಾನು ಒಂದು ಪರಿಶುದ್ಧವಾದ ಪಾತ್ರೆ ದೇವರ ಸನ್ನಿಧಿಯಲ್ಲಿ. When I walk into my office, I carry his holiness. ನಾನು ನನ್ನ ಆಫೀಸ್ಗೆ ಹೋಗುವಾಗ ಆತನ ಪರಿಶುದ್ಧತೆಯನ್ನು ನಾನು ತೆಗೆದುಕೊಂಡು ಹೋಗ್ತೇನೆ. When I walk into my company, I carry the essence of God's holiness in me. ನಾನು ನನ್ನ ಕಂಪನಿಗೆ ಹೋಗುವಾಗ ದೇವರ ಒಂದು ಪರಿಶುದ್ಧತೆಯನ್ನು ತೆಗೆದುಕೊಂಡು ಹೋಗುತ್ತೇನೆ. When I'm with my friends, ನಾನು ನನ್ನ ಸ್ನೇಹಿತರ ಜೊತೆ ಇರುವಾಗ. When I'm chatting with someone, ನಾನು ಇತರರೊಂದಿಗೆ ಚಾಟಿಂಗ್ ಮಾಡುವಾಗ. I am being separated and I've been dedicated for something specific, ನಾನು ಪ್ರತ್ಯೇಕಿಸಲ್ಪಟ್ಟಿದ್ದೇನೆ ಮತ್ತು ಒಂದು ಉದ್ದೇಶಕ್ಕಾಗಿ ಪ್ರತಿಷ್ಠಿಸಲ್ಪಟ್ಟಿದ್ದೇನೆ. Amen. Amen. When I was in my teenage and in my youth stage, nanu nana yavana vayasinalli iru adhi vayasinalli iruvaga, because just after my teenage I got married, nana adhi vayasina antarane nanage madve aitu. Okay, so during my teenage time, these verses were very very special to me. ನನಗೆ ನಾನು 10 ವಯಸ್ಸಿನಲ್ಲಿ ಇರುವಾಗ ಈ ಒಂದು ವಾಕ್ಯಗಳು ನನಗೆ ತುಂಬಾ 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 ವಿಶೇಷವಾಗಿತ್ತು. And the first time I heard this from my mom. ಮೊದಲನೇ ಬಾರಿ ನಾನು ನನ್ನ ತಾಯಿಯಿಂದ ನಾನು ಇದನ್ನು ಕೇಳಲ್ಪಟ್ಟೆ. She was preaching in a place and those verses touched my heart, and from that day onwards I started to pray over me. Avaru ondu 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 sandeshadalli avaru helta irbekare aa ondu vakyagalinda nanu muttalpatte aa dinadinda nanu adakkoskara prarthane madide. And to this day I just pray these prayers. Nanu illiye tanaka ondu prarthaneyanu nan martane idini. Shall we just turn our Bible to Zechariah chapter 14 verse 20 and 21. Zechariah 14th adhyaya 20 mattu 21ne vakyakke nama satyavedavannu tirugisikollona. This is a promise of God. Idu devara ondu vaagdanavagide. So can we claim these promises so that we can become the partaker of his divine nature, of his holiness? Naavu ee ondu vaagdanavannu tegedukollona yakandare devara ondu daivikavada guna lakshanadalli naavu paalugararagirabeku. Shall we all read it together aloud? ನಾವೆಲ್ಲರೂ ಶಬ್ದವಾಗಿ ಇದನ್ನು ಜೊತೆಯಾಗಿ ಓದೋಣ. ಇನ್ ದಟ್ ಡೇ ಹೋಲಿನೆಸ್ ಟು ದ ಲಾರ್ಡ್ ಶಾಲ್ ಬಿ ಎನ್ಗ್ರೇವ್ಡ್ ಆನ್ ದ ಬೆಲ್ಟ್ಸ್ ಆಫ್ ದ ಹಾರ್ಸಸ್ ದ ಪಾಟ್ಸ್ ಇನ್ ದ ಲಾರ್ಡ್ಸ್ ಹೌಸ್ ಶಾಲ್ ಬಿ ಲೈಕ್ ದ bowls before the altar. Yes, every pot in Jerusalem and Judah shall be holiness to the Lord of hosts. Everyone who sacrifices shall come and take them and cook in them. In that day there shall no longer be a Canaanite in the house of the Lord of hosts. Is this not a promise? Idu vaagdana alva. Amen. Amen. And you know,
every day morning I used to get up and I used to keep my hands on every part of my body and I used to tell right holiness unto God. ನಾನು ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ನನ್ನ ದೇಹದಲ್ಲಿರುವಂತ ಒಂದೊಂದು ಅಂಗಗಳಲ್ಲಿಯೂ ನನ್ನ ಕೈಗಳನ್ನು ಇಟ್ಟು ದೇವರೇ ನಿನಗೋಸ್ಕರ ಪರಿಶುದ್ಧಳಾಗಿರುವಂತೆ ಮಾಡು ಎಂಬುದಾಗಿ ನಾನು ಬರೀತಿದ್ದೆ ಅಂತ ಹೇಳ್ತಿದ್ದೆ. So on that day, okay, holiness to the Lord shall be engraved. ಆ ದಿನದಲ್ಲಿ ಯೆಹೋವನಿಗೆ ಮೀಸಲು ಎಂಬ ಲಿಪಿಯು, you know what's engraved on our forehead, namma aneya mele yava lipi baredide. Can devil see holiness unto God in our forehead? Saitananu namma talaya mele parishuddalu embadagi bareyodana nodolikke sadhyana? Is holiness unto God engraved in our eyes? Namma kannugalalli parishuddhate emba karya nodolikke sadhyana? Holiness unto God in my tongue? Parishuddhate embudu nana naligeyalli nodalikke sadhyana? Holiness unto God in my hands? Parishuddhate embudu nana karagalalli nodudakke sadhyana? Holiness unto God in my heart? Nana hrudayadalli devarigoskara parishuddhalagiddine embudagi nodalikke sadhyana? Nana kaalugalalli? Hello, how are we this morning? Naavu ee belagina samayadalli yava reetiyagiddeve? How many of us want to be as a vessel in God's house where holiness unto God will be engraved? Devara ondu maneyalli iruvanta aa ondu paatre, aa paatreyalli devara parishuddhate iruvadu eshtu janarige beku? Amen, amen. Can we just give our lives unto God? Namma jeevithavannu devarigoskara kodona. I've been separated and I've been dedicated. Nanu pratyekisalpattiddene mattu devarigoskara pratishtisalpattiddene. I'm kadosh. Can we just tell I'm kadosh? Navelonava nanu kadosh. I've been separated from everything else and I have a specific calling in my life. Nanu elladarindallo pratyekisalpattiddene, nana jeevithadalli ondu visheshavada uddeshavannu neraverisalikkiddene. I have the musicians on the stage. Thank you, Jesus. Thank you, Lord. Can we just tell, Lord, I give myself into your hands. Now devarige helonava devare nannannu poorthiyagi nimma kaiyalli oppisi kodutene. Shall we all, if God has spoken to us, devaru nammottige maatadidre, I request you to stand and ನಾನು ನಿಮ್ಮನ್ನು ಎದ್ದು ನಿಂತುಕೊಳ್ಳುವುದಕ್ಕೆ ಕೇಳ್ಕೊಳ್ತೇನೆ. If God has spoken, ದೇವರು ನಿಮ್ಮ ಜೊತೆ ಮಾತಾಡಿದ್ರೆ, if we want to dedicate our lives to God, ನಾವು ನಮ್ಮ ಜೀವಿತವನ್ನು ದೇವರಿಗೆ ಪ್ರತಿಷ್ಠಿಸಿದರೆ, let's just lift up our hands and say, ನಮ್ಮ ಕೈಗಳನ್ನು ಎತ್ತಿ ಹೇಳೋಣ, dedicate ourselves, ದೇವರೇ ನನ್ನನ್ನು ನಾನು ಪ್ರತಿಷ್ಠಿಸುತ್ತೇನೆ. Let's dedicate our spirit, soul and body. ನನ್ನ ಆತ್ಮ ಪ್ರಾಣ ಶರೀರವನ್ನು ನಿನಗೋಸ್ಕರ ಪ್ರತಿಷ್ಠಿಸುತ್ತೇನೆ. Shall we keep our hands on our head and say, Lord, let holiness unto God be engraved on me, O God. ನಮ್ಮ ತಲೆ ಮೇಲೆ ಕೈ ಇಟ್ಟು ದೇವರೇ ಆ ಒಂದು ಪರಿಶುದ್ಧತೆ ನನ್ನ ತಲೆ ಮೇಲೆ ಬರೀರಿ ಎಂಬುದಾಗಿ ಕೇಳೋಣ. In heaven we come to the throne of grace. Paralokada tandeye nina krupasanakke barutteve. You are here in our midst. Neevu nama madhyadalli iddiri. Holy
many an awesome God. Parishuddhavadanta devaru. Help us to just carry the essence of your holiness. Ninna ondu parishuddhataya ondu sugandhavanu namage naavu tegedukondu hoguvudakke namage sahaya maadi. Help me to claim the promises of God. Ninna ondu vaagdanavanu nanu tegedukolluvudakke nanage sahaya maadi. So that I will become a partaker of the divine nature. Ninna ondu daivikavadanta gunalakshanadalli nanu palugaralaguvudakke namage sahaya maadi. Lord, as separated ones, as dedicated ones, devare naavu pratyekisalpattavaragi pratishtisalpattavaragi irabeku. We just commit our spirit, soul and body into your hands. Devare namma aatma prana shariravanu nimma karagalalli oppisi kodutteve. The reason you created man, ನೀನು ಮನುಷ್ಯರನ್ನು ಸೃಷ್ಟಿಸಿದಂತ ಉದ್ದೇಶ, ಟು ಬ್ರಿಂಗ್ ಔಟ್ ಗಾಡ್ಲಿ ಅಂಡ್ ಹೋಲಿ ಜನರೇಷನ್, ದೈವಿಕವಾದಂತ ಆ ಒಂದು ಜನರೇಷನ್ ಅನ್ನು ಸಂತತಿಯನ್ನು ತೆಗೆದುಕೊಂಡು ಬರುವುದಕ್ಕೆ. ಬಟ್ ವಿ ಸೀ ದಟ್ ದಿಸ್ ವರ್ಲ್ಡ್ ಇಸ್ ಫುಲ್ ಆಫ್ ಅನ್ಗಾಡ್ಲಿ ಜನರೇಷನ್. ಲಾರ್ಡ್, ದೇವರೇ, ಈ ಒಂದು ಲೋಕ ಪೂರ್ತಿಯಾಗಿ ಅದೈವಿಕವಾದ ಸಂತತಿಯಿಂದ ತುಂಬಿದೆ ದೇವರೇ. ಬಟ್ ಇನ್ ದಿಸ್ ವರ್ಲ್ಡ್ ಫುಲ್ ಆಫ್ ಲಸ್ಟ್, ಈ ಒಂದು ಲೋಕದಲ್ಲಿ, ಹೆಲ್ಪ್ ಅಸ್ ಟು ಬಿ ದ ಪೀಪಲ್ ಹೂ ವಿಲ್ ಬಿಗೆಟ್ ಗಾಡ್ಲಿ ಜನರೇಷನ್. ನಾವು ದೈವಿಕವಾದಂತ ಸಂತತಿಯಾಗಿ ಇರುವುದಕ್ಕೆ ನಮಗೆ ಸಹಾಯ ಮಾಡಿ. ಲಾರ್ಡ್, ವಿ ಪ್ರೇ ಫಾರ್ ಆವರ್ ಯಂಗ್ ಜನರೇಷನ್. ದೇವರೇ, ನಮ್ಮ ಒಂದು ಬರುವಂತ ಸಂತತಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ವಿ ಪ್ರೇ ದಟ್ ಆವರ್ ಯಂಗ್ ಜನರೇಷನ್ ವಿಲ್ ಬಿ ಸೆಪರೇಟೆಡ್ ಅಂಡ್ ಡೆಡಿಕೇಟೆಡ್ ಫಾರ್ ದ ಹೈಯರ್ ಕಾಲಿಂಗ್. ಓ ಗಾಡ್, ದೇವರೇ, ಒಂದು ಉದ್ದೇಶ, ಒಂದು ವಿಶೇಷವಾದ ಉದ್ದೇಶಕ್ಕೋಸ್ಕರ ಅವರು ತಮ್ಮನ್ನು ತಾವೇ ಪ್ರತಿಷ್ಠಿಸಲ್ಪಡಬೇಕು, ಪ್ರತ್ಯೇಕಿಸಲ್ಪಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತೇವೆ. Thank you that you are the God who sanctifies us. ದೇವರೇ, ನಮ್ಮನ್ನು ಪರಿಶುದ್ಧ ಪಡಿಸುವಂತ ದೇವರು, ನಿಮಗೆ ವಂದನೆ. Help us to run to you, Father. ದೇವರೇ, ನಾವು ನಿಮ್ಮ ಬಳಿಗೆ ಓಡಿ ಬರುವುದಕ್ಕೆ ನಮಗೆ ಸಹಾಯ ಮಾಡಿ. Be sanctified in this world of lust. ಈ ಒಂದು ಲೋಕದಲ್ಲಿ ನಾವು ಪರಿಶುದ್ಧರಾಗಿ ಜೀವಿಸುವಂತೆ ಸಹಾಯ ಮಾಡಿ. We give you glory, honor, power, majesty. ದೇವರೇ, ನಿನ್ನ ನಾಮಕ್ಕೆ ನಾವು ಘನತೆಯನ್ನು ಸಲ್ಲಿಸುತ್ತೇವೆ. In Jesus name we pray. ಯೇಸುವಿನ ನಾಮದಲ್ಲಿ ತಂದೆ. And the church say, Amen. 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 I just want to read from Jude and give ourselves into the hands of God. ಯೂದನಿಗೆ ಬರೆದಂತ ಪತ್ರಿಕೆಯಿಂದ ನಾನು ವಾಕ್ಯವನ್ನು ಹೇಳಿಕೊಳ್ಳಬೇಕು. Beloved, building yourself upon your most holy faith, praying in the Holy Spirit, keep yourself in the love of God, looking for the mercy of our Lord Jesus Christ unto eternal life, and on some have compassion, making a distinction, and but others say with fear, pulling them out of the fire, hating even the garment defiled by the flesh. Now to him who is able to keep you from stumbling and to present you faultless before the presence of his glory with exceeding joy, to God our Savior, who alone is wise, be glory and majesty, dominion and power, both now and forever and ever. And the church say, Amen, amen, amen.